ದೇಶದಲ್ಲೇ ಜಾತಿ ಬಹಳ ಮುಖ್ಯ, ಧರ್ಮನೂ ಮುಖ್ಯ. ಎಲ್ಲ ಧರ್ಮದವರು ಹೇಳ್ತಾರೆ, ಏನು ಹಿಂದೂಗಳಾದವರಿಗೆ ಭಗವದ್ಗೀತೆ ನಮ್ಮ ಧರ್ಮಗ್ರಂಥ, ಕ್ರಿಶ್ಚಿಯನ್ಸರಿಗೆ ಬೈಬಲ್ ಹೇಳ್ತಾರೆ, ಅದೇ ರೀತಿ ಮುಸ್ಲ್ಮಾನಿಗೆ ಕುರಾನ್, ಹೀಗೆ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ಧರ್ಮ ಗ್ರಂಥಗಳನ್ನ ನಾನು ಹೇಳ್ತಿದ್ದೇನೆ. ಹಾಗಾದರೆ ಈ ದೇಶದ ಸಾಮಾನ್ಯ ನಾಗರಿಕನಿಗೆ ಏನು ಧರ್ಮಗ್ರಂಥ, ಯಾವುದು ಧರ್ಮಗ್ರಂಥ? ಈ ದೇಶದ ಸಾಮಾನ್ಯ ನಾಗರಿಕನಿಗೆ ಧರ್ಮಗ್ರಂಥ, ಈ ದೇಶ ನಾವು ನೀವೆಲ್ಲರೂ ಸೇರಿ ಕಾನೂನು ಮಾಡ್ಕೊಂಡಿದ್ವಲ್ಲ ಸಂವಿಧಾನ, ಸಂವಿಧಾನವೇ ನಮ್ಮ ಸಂವಿಧಾನ. ಏನನ್ನು ವಹಿಸುತ್ತೆ ಸಂವಿಧಾನ? ಈ ದೇಶದಲ್ಲಿ ಅನೇಕ ವಿಚಾರಗಳನ್ನು ಅವರು ಹೇಳ್ತಾರೆ ಪ್ರೇಮದಲ್ಲಿ. ಏನು ನಾವು ಎಲ್ಲರೂ ಸಹ, ನಾವು ಅಂದರೆ ನಾವು ಜನರು, ನಮಗಾಗಿ ನಮಗೋಸ್ಕರ ಒಂದು ಸಂವಿಧಾನ ರೂಪ ಮಾಡ್ಕೊಂಡಿದ್ದೇವೆ. ಎಂಥ ಸಂವಿಧಾನ ಅದು? ಸಾವರಿ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರಾಟಿಕ್ ರಿಪಬ್ಲಿಕ್. ಇದು ಯಾತಕ್ಕೋಸ್ಕರ ಮಾಡ್ಕೊಂಡಿದ್ದೇವೆ? ಸಂವಿಧಾನದ ಆಸೆಗಳನ್ನು ಜಾರಿ ಮಾಡೋಕ್ಕೋಸ್ಕರ. ಏನು ಸಂವಿಧಾನದ ಆಸೆಗಳು? ನಮಗೆ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ ಆಗಿರ್ಬೋದು, ಆರ್ಥಿಕ ನ್ಯಾಯ ಆಗಿರ್ಬೋದು, ಮತ್ತು ರಾಜಕೀಯ ನ್ಯಾಯ ಆಗಿರ್ಬೋದು, ಸಮಾನತೆ ನಮಗೆ ಬೇಕಾಗಿದೆ. ಹೀಗೆ ಉದಾತ್ತ ಆದರ್ಶಗಳನ್ನು ಒಳಗೊಂಡಂಥ, ಉದಾತ್ತ ಆಸೆಗಳನ್ನು ಒಳಗೊಂಡಂಥ ಸಂವಿಧಾನ ನಮ್ಮ ಮುಂದೆ. ಇದು ನಮ್ಮ ಧರ್ಮಗ್ರಂಥ. ಈ ಧರ್ಮಗ್ರಂಥ ಏನು ಹೇಳುತ್ತೆ? ಈ ಧರ್ಮಗ್ರಂಥ ನಮಗೆ ಮಾತ್ರ ಅಲ್ಲ, ಇಟ್ ಈಸ್ ವೈಡಿಂಗ್ ನಾಟ್ ಓನ್ಲಿ ಅದು ಸಿಟಿಸನ್ ತಿಳ್ಕೊಂಡ್ವಿ. ಯಾರ್ಯಾರಿಗೆ ನಾವು ಹೇಳ್ತೇವೆ, ಇದು ಕರ್ತವ್ಯ ಹೇಳ್ತಾರೆ. ನಮ್ಮ ಕರ್ತವ್ಯ ಏನು ಅಂತಂದರೆ ಸಂವಿಧಾನಕ್ಕೆ ಬದ್ಧರಾಗಿರುವುದು, ಸಂವಿಧಾನದ ಸಂಸ್ಥೆಗಳನ್ನು ಗೌರವಿಸುವುದು, ಸಂವಿಧಾನದ ಆದರ್ಶಗಳನ್ನು ಗೌರವಿಸುವುದು, ಇದು ನಾಗರಿಕನ ಕರ್ತವ್ಯ ಅನ್ನೋ ಮಾತು. ಹಾಗಾದರೆ ಒಂದು ಹೆಜ್ಜೆ ಮುಂದೆ ಹೋಗೋಣ. ನಾವು ಚುನಾವಣೆಗೆ ನಿಲ್ತೇವೆ, ಚುನಾವಣೆಗೆ ನಿಲ್ತಾಗ ಏನು ಹೇಳ್ತೇವೆ? ಮೊಟ್ಟ ಮೊದಲು ಇಲೆಕ್ಟ್ರಿಕಲ್ ಆಫೀಸರ್ಗೆ ಹೋಗ್ತೇವೆ, ಏನು ಹೇಳ್ತೇವೆ? ನಾನು ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತೇನೆ, ಸಂವಿಧಾನಕ್ಕೆ ಬದ್ಧನಾಗಿರ್ತೇನೆ, ಯಾವತ್ತೂ ನನ್ನ ಕರ್ತವ್ಯವನ್ನು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ನಾನು ನಿವಾರಿಸಿದ್ರೆ ನಾನು ಮಾಡ್ತೇನೆ ನಮ್ಮ ಮಾತನ್ನು ಕೇಳ್ತೇವೆ. ಆಮೇಲೆ ಬಸವರಾಜರಿಗೆ ಗೊತ್ತು, ಶಾಸಕರಾದ್ಮೇಲೆ ಪುನಃ ಅದೇ ಕೆಲಸ. ಬಸವರಾಜರಟ್ಟಿ ಅವ್ರ ಮುಂದೆ ಹೋಗಿ ನಾವು ಪುನಃ ಅದನ್ನೇ ಪುನರುಚ್ಚಿಸ್ತೇವೆ. ಶಾಸಕನಾಗಿ ಮಂತ್ರಿಯಾಗಿ ಗವರ್ನರ್ ಮುಂದೆ ಪುನರುಚ್ಚಿಸ್ತೇವೆ. ಯಾತಕ್ಕೆ ಇಂತಂದ್ರು ಮಾಡ್ತಾರೆ? ನಮ್ಮೆಲ್ಲರ ಆಸೆ ಏನು ಅಂತಂದರೆ ಸಂವಿಧಾನ ಏನು ಹೇಳುತ್ತೆ ಆ ಕೆಲಸವನ್ನು ಮಾಡ್ತೇವೆ, ಅದು ನಮ್ಮ ಕರ್ತವ್ಯವನ್ನು ಮಾತು. ಇವತ್ತು ಆ ಕರ್ತವ್ಯವನ್ನು ಯಾರು ಮಾಡಬೇಕಾಗಿದೆ? ಆ ಕರ್ತವ್ಯವನ್ನು ಈ ದೇಶದಲ್ಲಿರುವಂಥ ಮೂರು ಮುಖ್ಯ ಅಂಗಗಳೇನಿದ್ದಾವೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಇವುಗಳು ಮಾಡಬೇಕಾಗಿದೆ. ಶಾಸಕಾಂಗ ಮಾಡಬೇಕಾದ್ರೆ ಅಲ್ಲಿಯ ಶಾಸಕನ ಈ ಕೆಲಸ ಮಾಡಬೇಕಾಗಿದೆ. ಶಾಸಕನೂ ಸಹ ಈ ಕೆಲಸವನ್ನು ಮಾಡ್ತಾನೆ ಎಂಬ ನಂಬಿಕೆಯಿಂದ ಅವನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ, ಅಥವಾ ಪ್ರತಿಜ್ಞಾ ವಚನ ಸ್ವೀಕಾರ ಮಾಡ್ತಾನೆ. ಆದರೆ ಆ ಕೆಲಸ ಮಾಡ್ತಾ ಇದ್ದಾರ ಮಂತ್ರಿಯಾದವರು ಮಾಡ್ತಾ ಇದ್ದಾರ? ಶಾಸಕನಾದ ಕರ್ತವ್ಯ ಏನು? ಶಾಸಕನಾದವನು ಸಂವಿಧಾನದಲ್ಲಿ ಅಳವಡಿಸಿರುವಂಥ ಉದಾತ್ತ ಧ್ಯೇಯಗಳನ್ನು ನಾವು ಜಾರಿ ಮಾಡುವುದು ಶಾಸಕನ ಕರ್ತವ್ಯ. ಸರ್ಕಾರದವರು ಏನು ಮಸೂದೆಯನ್ನು ತಂದಿರ್ತಾರೆ, ಆ ಮಸೂದೆ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಬೇಕು. ಆ ಚರ್ಚೆಯಲ್ಲಿ ಏನಾದರೂ ಲೋಪದೋಷ ಇದ್ದರೆ, ಏನಾದರೂ ಕಾನ್ಸ್ಟಿಟ್ಯೂಷನ್ಗೆ ಸಂವಿಧಾನಕ್ಕೆ ವಿರೋಧವಾದ ಅಂಶಗಳಿದ್ದರೆ ಅವುಗಳನ್ನು ಎತ್ತಿ ತೋರಿಸಿ ಅದನ್ನು ಸರಿಪಡಿಸುವುದು ಶಾಸಕನ ಕರ್ತವ್ಯ. ಆ ಕರ್ತವ್ಯ ಮಾಡ್ತಾ ಇದ್ದಾವ? ಆ ಕರ್ತವ್ಯವನ್ನು ನೆರವೇರಿಸಿದವರು ನನಗೆ ಗೊತ್ತಿದ್ದ ಹಾಗೆ ಶಾಂತವೇರಿ ಗೋಪಾಲ ಗೌಡ ಕೆಲವೇ ಜನ. ಯಾವತ್ತೂ ಶಾಂತವೇರಿ ಗೋಪಾಲ ಗೌಡರು ಅವರ ಕರ್ತವ್ಯವನ್ನು ಮಾಡದೇ ಇರಲಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ಅವರು ಯಾವುದೇ ವಿಷಯವನ್ನು ತೆಗೆದುಕೊಂಡಾಗ ಆ ವಿಷಯ ಯಾರ ಪರವಾಗಿರಬೇಕು ಅಂತ ಮಾಡ್ತಾ ಇದ್ರು. ಹಾಗಾದ್ರೆ ಏನಿತ್ತು? ಯಾರ ಪರವಾಗಿರಬೇಕು? ಈ ದೇಶದ ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಕಾರ್ಯನೀತಿ ಸರ್ಕಾರಕ್ಕಿರಬೇಕು. ಅದಿದೆಯಾ? ಈ ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನು, ರಾಜಕೀಯ ನ್ಯಾಯವನ್ನು, ಆರ್ಥಿಕ ನ್ಯಾಯವನ್ನು ಒದಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಂಥ ಒಂದು ಕೆಲಸವನ್ನು ಈ ಕಾನೂನುಗಳು ಮಾಡ್ತಾ ಇರುವುದನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾನ್ಯ ಶಾಂತವೇರಿ ಗೋಪಾಲ ಗೌಡರು ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥ ಹೆಚ್ಚಾಗಿ ಸಮಾನತೆಯ ಆಧಾರದ ಮೇಲೆ ಅಂದರೆ ಎಲ್ಲವೂ ಸ್ಥಾನಮಾನಗಳಲ್ಲಿ ಸಮಾನತೆ ಇರಬೇಕು, ಅವಕಾಶಗಳಲ್ಲಿ ಸಮಾನತೆ ಇರಬೇಕು, ಸೌಲಭ್ಯಗಳನ್ನು ಒದಿಸಲು ಸಮಾನತೆ ಇರಬೇಕು, ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ವತಂತ್ರ ಇರಬೇಕು ಎಂಬ ಮಾತನ್ನು ಹೇಳ್ತಾ ಇದ್ದರು. ಸ್ನೇಹಿತರೆ, ಈ ಎಲ್ಲ ವಿಚಾರಗಳನ್ನು ಏನು ಸಂವಿಧಾನ ಅಳವಡಿಸಿಕೊಂಡಿದ್ದೇವೆ ಅದನ್ನು ಜಾರಿ ಮಾಡುವಂಥ ಕೆಲಸ, ಅದಕ್ಕೆ ಅನುಗುಣವಾಗಿ ಕಾನೂನನ್ನು ಮಾಡುವ ಕೆಲಸ ಮಾಡಬೇಕಾಗಿದೆ. ಮತ್ತೊಂದು ಹೇಳ್ತದೆ ನಮ್ಮ ಸಂವಿಧಾನದಲ್ಲಿ ಏನಿರ್ತದೆ? ಈ ದೇಶದಲ್ಲಿ ಏನು ಜನ ಇದ್ದಾರೆ, ವಿವಿಧ ವರ್ಗದ ಜನ ಇದ್ದಾರೆ, ಅವರ ಆದಾಯ ಏನಿದೆ,
ಅವರ ಆದಾಯದ ಅಂತರವನ್ನು ಕಡಿಮೆ ಮಾಡಬೇಕು. ನಮ್ಮ ದೇಶದಲ್ಲಿ ಆ ಕೆಲಸ ಆಗ್ತಾ ಇದೆಯಾ? ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಸಹ ಈ ದೇಶದಲ್ಲಿ ಆದಾಯ ಏನಿದೆ? ಈ ದೇಶದ ಜನರ 1% ಜನ ಇವತ್ತು ಎಷ್ಟು 20% ಆಸ್ತಿಯನ್ನು ಹೊಂದಿದ್ದಾರೆ, ಸಂಪತ್ತನ್ನು ಹೊಂದಿದ್ದಾರೆ. ಈ ದೇಶದ ರಿಚೆಸ್ಟ್ ಪೀಪಲ್ 98% ಈ ದೇಶದಲ್ಲಿ ಏನಿದ್ದಾರೆ, ಅವರು ಈ ದೇಶದ 55 ಕೋಟಿ ಜನರ ಸಂಪತ್ತು ಏನಿದೆ ಕಣಿಯವರು, ಆ ಸಂಪತ್ತನ್ನು ಕೇವಲ 98 ಈ ದೇಶದಲ್ಲಿ ಹೊಂದಿದ್ದಾರೆ. ಇದು ನಮ್ಮ ಸಂವಿಧಾನ ಹೇಳ್ತಿದ್ಯಾ? ಸಂವಿಧಾನ ಹೇಳ್ತದೆ ಈ ದೇಶದ ಜನರ ನಡುವಿರುವ ಪಾಪ ಅಂತರ ಏನಿದೆ, ಏನು ಆದಾಯದ ಅಂತರ ಏನಿದೆ, ಆ ಅಂತರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದೆ. ನಾವು ಕಡಿಮೆ ಮಾಡ್ತಿದ್ದೇವೆ. ಯಾಕೆ ನಾವು ಈ ಸುಮ್ಮನೆ ಇದ್ದೇವೆ? ಯಾಕೆ ಇಷ್ಟೆಲ್ಲ ನೋಡ್ತೇವೆ? ನಾವು ಪತ್ರಿಕೆಗಳು ಓದಿರ್ಬೋದು, ಬಾಂಬೆ ಓಪನ್ ಕಾರ್ಪೊರೇಟ್ 4 ಎಕರೆಯಲ್ಲಿರುವ ಜಮೀನನ್ನು ಮನೆಯಲ್ಲಿ ಕಟ್ಕೊಂಡಿದ್ದಾನೆ. ಅದೇ ಬಾಂಬೆನಲ್ಲಿ ಪುಟ್ಟಪಾತ್ನಲ್ಲಿ ಮನೆ ಇಲ್ಲದೆ ಇರುವಂತಹ ಜನ ಇದ್ದಾರೆ. ಇದು ಸಮಾನತೆಯ ಇವಗೆ ಯಾವ ಸಮಾನತೆ? ಈ ಸಮಾನತೆಯನ್ನು ಸಾಧಿಸಬೇಕು ಅನ್ನೋದು ಎಲ್ಲ ರಾಜಕೀಯ ಪಕ್ಷಗಳು ಹೋಗ್ತವೆ. ಎಲ್ಲ ರಾಜಕೀಯ ಪಕ್ಷಗಳು ಸಹ ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿ ಅಂದ್ರೆ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತವೆ, ಸಂವಿಧಾನದ ಆಶಯಗಳನ್ನು ನಾವು ಜಾರಿ ಮಾಡ್ತೇವೆ ಎಂದು ಹೇಳ್ತಾರೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮಾಡ್ತಾ ಇಲ್ಲ. ಈ ದೇಶದ ಸಾಮಾನ್ಯ ಜನರ ಸಂಕಷ್ಟಗಳು ಏನಿದೆ ಅದನ್ನು ಮಾಡ್ತಾ ಇಲ್ಲ. ಮುಖ್ಯವಾದಂತಹ ಕೆಲಸ ಈ ದೇಶದ ಸಾಮಾನ್ಯ ಜನರ ಜೀವನ ಮಟ್ಟವನ್ನ ಸುಧಾರಿಸುವುದು, ಆರೋಗ್ಯ ಅಂಶ ನಾವು ಆಗ್ತಾ ಇದೆಯಾ? ಈ ದೇಶದ ಸಾಮಾನ್ಯ ಇವತ್ತು ಏನಾಗಿದೆ? 4 kg 5 kg ಅಕ್ಕಿನ ಈ ವಸ್ತುನ ಕೊಡಬೇಕು. ನಮ್ಮ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರವೂ ಸಹ ಈ ದೇಶದಲ್ಲಿ BPL ಕಾರ್ಡ್ದಾರರ ಸಂಖ್ಯೆ ಕಡಿಮೆ ಆಗಿಲ್ಲ. ಇದರ ಅರ್ಥ ಏನು? ಅವ್ರು ಇನ್ನೂ 75 ವರ್ಷ ಹೀಗೆ ಇರಬೇಕ? ಅವರ ದುಡಿಮೆಯ ಶಕ್ತಿಯನ್ನು ಹೆಚ್ಚಿಸುವ ಕೆಲಸವನ್ನ ಯಾವುದೇ ಸರ್ಕಾರಗಳು ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ಈ ಕಾರ್ಪೊರೇಟರ್ಗಳಿಗೆ, ಬಂಡವಾಳ ಶಾಹಿಗಳಿಗೆ ನಾವು ಸಹಾಯ ಮಾಡಿ ಅವರ ಸಂಪತ್ತು ಎಷ್ಟೇ ಇದ್ದಾವೆ ಈ ದೇಶದ ಸಂಪತ್ತು ಹೇಳ್ತೇವೆ. ಏನು ದೊಡ್ಡ ದೊಡ್ಡ ಶಕ್ತಿಗಳು ಮೊನ್ನೆ ಹೊರಟಿ ಅವರಿಗೆ ಗೊತ್ತಿದೆ. ನಾವು ಹೇಳ್ತೇವೆ ಸಮಬಾಳು ಸಮಪಾಲು. ಯಾವ ಸಮಬಾಳು? ಯಾರಿಗೆ ಸಮಪಾಲು? ಇವತ್ತು ಅಂಬಾನಿಯವರಿಗೆ ಇರೋದು ನಮ್ಮ ಊರಿನ ಮಾರಣಗಿರಿಯಾ? ಸಾಧ್ಯ ಇಲ್ಲ. ಯಾತಕ್ಕೆ ಈ ಕೆಲಸ ಆಗ್ತಾ ಇದೆ? ಈ ಕೆಲಸ ಯಾಕೆ ಇದೆ ಅಂದ್ರೆ ನಮ್ಮಲ್ಲಿ ಕರ್ಮ ಸಿದ್ಧಾಂತದ ಪ್ರತಿಪಾದಕರಿದ್ದಾರೆ. ಏನು ಕರ್ಮ ಸಿದ್ಧಾಂತ? ನಾವು ಹೋದ ಜನ್ಮದಲ್ಲಿ ಪಾಪ ಮಾಡಿದ್ವಿ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಇಂಥ ಕಷ್ಟ ಸಂಕಷ್ಟ ಕೊಟ್ಟಿದ್ದಾನೆ ಎಂಬ ಪ್ರತಿಪಾದಕರಿದ್ದಾರೆ. ಅವರ ಪ್ರತಿಪಾದನೆಯಿಂದ ನಾವು ಪ್ರಭಾವಿತರಾಗಿ ಗೊತ್ತಿದ್ದೀವಿ ಸರ್. ನಮ್ಮ ಶಕ್ತಿಯನ್ನ ಪ್ರತಿಭಟನೆ ಮಾಡುವ ಶಕ್ತಿಯನ್ನು ಕಳ್ಕೊಂಡಿದ್ದೇವೆ. ಈ ಕರ್ಮ ಸಿದ್ಧಾಂತದ ಅಡಿಯಲ್ಲಿ ನಾವು ಚಿಕ್ಕಿದ್ದೇವೆ. ನಾವೇನು ಹೇಳ್ತೇವೆ? ಊರಿನಲ್ಲಿ ಹೇಳ್ತೇವೆ, ಬೇಡಪ್ಪ ಅವನೇನಾದ್ರೂ ಭ್ರಷ್ಟ ಆದ್ರೆ ಏನಮ್ಮ ಹೊರಟನ್ನು ಮಾತಾಡಿದ್ರು ಭ್ರಷ್ಟತೆ ಬಗ್ಗೆ ಪುಣ್ಯ. ಇವತ್ತು ನಾವು ಭ್ರಷ್ಟತೆಗೆ ಮಾತಾಡಕ್ ಹೋದ್ರೆ ಏ ಕಾಡಪ್ಪ ಮಾಡ್ದ ಪಾಪ ಮಾಡ್ದ ಬಾಯಿಯಾಗ ನಾವು ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಬಿಡಪ್ಪ ಇವರು ಭ್ರಷ್ಟದ್ರೆ ಅಥವಾ ಕೆಟ್ಟರೆ ಅಂತ ಶಾಸ್ತ್ರಿಗೆ ನಾವು ಹೇಳಕ್ ತಯಾರೇ ಇಲ್ಲ, ಇದ ಇಲ್ಲ. ಯಾಕೆ ಮಾಡಿದ್ರು ನಮ್ಮ ನಾವು ಮಾಡಿದ್ರೆ ಮುಂತಾನೆ ಬಿಡಪ್ಪ. ಇಂಥ ಕಲ್ಪಸಿದ್ದಂತ ಫಲವಾಗಿ ದೇಶದ ಸಾಮಾನ್ಯ ಜನ ಅಭಿವೃದ್ಧಿಯ ಕಲ್ಕೊಳ್ತಿದ್ದಾರೆ. ಈ ದುಡಿಮೆ ಫಲ ಯಾಕೆ ಹೋಗ್ಬೇಕು? ಇವಾಗ ನಮ್ಮ ದೇಶದ ಆದಾಯ ಏನಿದೆ, ಆದಾಯ ಸಮಪಾಲ ಅಂತ ಹೇಳ್ತಾರೆ. ಸಮಪಾಲ ಆಗ್ತಾ ಇದೆಯಾ? ನಾನು ಹೇಳ್ದೆ ಹಿಂಗೆ ಇನ್ಈಕ್ವಾಲಿಟಿ ಫಿಲ್ಸ್ ಒಂದು ಪತ್ರಿಕೆ ಬಂದಿದ್ದೆ ನಾನು ಮಾತನ್ನು ಹೇಳ್ತಾ ಇದ್ದೇನೆ. ಈ ದೇಶದಲ್ಲಿ ಸಂಪತ್ತು ಕೇಂದ್ರೀಕೃತ ಆಗಿದೆ, ಆದರೆ ಕೇಂದ್ರೀಕೃತವಾಗಬೇಕು ಅನ್ನೋ ಆಸೆ ಸಂವಿಧಾನದಲ್ಲಿ ಇಲ್ಲ. ಅದಕ್ಕೆ ಬದಲಾಗಿ ನಮ್ಮ ದೇಶದ ಸಂಪತ್ತು ಹಂಚಿಕೆ ಆಗಬೇಕು. ನಮ್ಮ ದೇಶದ ಉತ್ಪಾದನಾ ಸಾಧನಗಳೇನಿರ್ತವೆ, ಮೆಟೀರಿಯಲ್ ರಿಸೋರ್ಸಸ್ ಅಂತ ಕರಿತವೆ, ಅವು ಜನರ ಒಡೆತದಲ್ಲಿ ಇರಬೇಕು, ಸರ್ಕಾರದ ಒಡೆತದಲ್ಲಿ ಇರಬೇಕು, ಬಂಡವಾಳ ಶಾಹಿಗಳ ಒಡೆತದಲ್ಲಿ ಇರಬಾರ್ದು. ಅದರ ಮೂಲಕ ಬಂಡವಾಳ ಶಾಹಿಗಳ ಬಂಡವಾಳವನ್ನು ಹೆಚ್ಚು ಮಾಡಬೇಕು. ಅದು ಬಡವರ ಪಾಲಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಸಮಪಾಲು ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತೇನೆ. ಸ್ನೇಹಿತರೆ, ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ ಇದು ನಮ್ಮ ಶಾಸಕರು ಮಾಡೋಂಥ ಕೆಲಸ. ನಾವು ಕಾನೂನನ್ನು ಮಾಡ್ತೇವೆ, ಕಾನೂನನ್ನು ಸರ್ಕಾರ ಹೊಸಟ್ಟಿ ಮುಖಾಂತರ ಸಭೆ ಮುಂದೆ ಇಡುತ್ತೆ, ಮಸೂದೆ ಇಡುತ್ತೆ. ಆ ಮಸೂದೆ ಯಾರ ಪರವಾಗಿದೆ? ಏಣಿದಾರರ ಪರವಾಗಿದೆಯಾ, ಭೂಮಾಲಿಕರ ಪರವಾಗಿದೆಯಾ, ಬಡವರ ಪರವಾಗಿದೆಯಾ, ಬಲ್ಲಿದರ ಪರವಾಗಿದೆಯಾ, ಸಂವಿಧಾನದ ಆಸೆಗಳಿಗೆ ನೆರವೇರಿಸುವ ಪರವಾಗಿದೆಯಾ ಅಥವಾ ಇಲ್ಲವೇ? ಇದನ್ನು ಚರ್ಚೆ ಮಾಡುವಂತಹ ಜನ ಇವತ್ತಿನ ದಿವಸ ಎಷ್ಟು ಜನ ಇದ್ದಾರೆ ಹೊಸದಾದ ಹೇಳಬೇಕು. ಯಾತಕ್ಕೆ ಒಂದು ಮಾತನ್ನು ವೈಕುಂಠ ಪಾಡುವವರು ಹೇಳ್ಕೊಂತ ಮಾತು ಪತ್ರಿಕೆಯಲ್ಲಿ ಮತ್ತು ಅವರ ಪುಸ್ತಕದಲ್ಲಿ ನೋಡಬೇಕು. ವೈಕುಂಠ ಮಾಡಿದವರು ಸಭಾಧ್ಯಕ್ಷರು, ಅವರು ಇವ್ರ ಬಗ್ಗೆ ಹೇಳ್ತಾರೆ, ಶಾಂತವೇರಿ ಗೋಪಾಲ್ ಗೌಡ ಬಗ್ಗೆ. ಏನಪ್ಪ ಇನ್ನಂತರ 5 ಜನ ಈ ಸಿಕ್ಕಿದ್ರೆ ನನಗೆ ನಮ್ಮ ರಾಜ್ಯನ ರಾಜ್ಯ ಮಾಡ್ತಿದ್ದೆ ಕಣ್ಣು ಅಂದರೆ ಎಷ್ಟು ಅಪರೂಪದ ವ್ಯಕ್ತಿ ಶಾಂತವೇರಿ ಗೋಪಾಲ್ ಗೌಡ.
ಅವರ ಬಗ್ಗೆ ಕೇವಲ ಅವರು ಮಾತ್ರ ಅಲ್ಲ, ನಿಜಲಿಂಗಪ್ಪ ಅವರು ವಿರುದ್ಧ ಇದ್ದಂಥ ಜನ. ನಿಜಲಿಂಗಪ್ಪನವರು ಸಹ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ವಿರೋಧಿಸಿದ್ರು. ಅವರು ಹೇಳಿರಲ್ಲ ಯಾರು ಮುಖ್ಯಮಂತ್ರಿ ಅಂತ, ಅವರೇ ನಿಜಲಿಂಗಪ್ಪ. ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಇದು ನಾನು ಮುಂದೆ ಗಂಟ ಸರ್ಕಾರ ಅಂತ ಹೇಳೋಕ್ಕಾಗತ್ತ, ಅವ್ರು ಹೇಳಿಲ್ಲ ಅಂತ ಹೇಳೋಕ್ಕಾಗತ್ತ ಅಂತ ವ್ಯಂಗ್ಯವಾಗಿ ಹೇಳಿದಂಥ ಮಾತು ಇವತ್ತು ಕಡತದಲ್ಲಿದೆ, ರೆಕಾರ್ಡ್ನಲ್ಲಿ. ಯಾತಕ್ಕೆ ಕೇಳ್ತೀನಿ ಅಂದರೆ, ಆದರೆ ಇವತ್ತು ರಾಜಕಾರಣ ಏನು ಬಂದಿದೆ ಅವರಿಗೆ ಚೆನ್ನಾಗಿ ಅನುಭವ ಈಗ ಆಗ್ತಾ ಇದೆ. ಎಸೆನ್ಸ್ ಆಫ್ ಡೆಮಾಕ್ರಸಿ ಏನು? ಡಿಸ್ಕಷನ್ ಅಂಡ್ ಡಿಸೆಂಟ್. ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಮಾಡಬೇಕು, ಭಿನ್ನಾಭಿಪ್ರಾಯ ಇದೆ ಭಿನ್ನಾಭಿಪ್ರಾಯವನ್ನು ಹೇಳಬೇಕು. ಡಬ್ಲ್ಯೂ ಟು ಡಿಸಗ್ರಿ ಅಂತ ಒಪ್ಪಿಗೆ ಇಟ್ಟಿದ್ದೀವಿ. ಸರ್ಕಾರ ಏನಿದೆ ನೀವು ನಿಮಗೆ ತೀರ್ಮಾನ ಮಾಡ್ಕೊಳ್ಳಿ, ಆದರೆ ನಮ್ಗೆ ಹೇಳೋ ಹಕ್ಕಿ ಇಲ್ವಾ? ಹೇಳೋ ರೀತಿಯಲ್ಲಿ ಹೇಳಬೇಕಾಯ್ತು, ಆ ರೀತಿಯಲ್ಲಿ ನಾವು ಹೇಳಕ್ಕೆ ಸಾಧ್ಯ ಆಗಿದೆ. ಯಾಕೆ ಇವತ್ತು ಏನು ಚರ್ಚೆನೇ ಇಲ್ಲ, ವಿಧಾನ ಮಂಡಲದಲ್ಲಿ ಆಗಲಿ ವಿಧಾನಸಭೆಯಲ್ಲಿ ಆಗಲಿ ಎಷ್ಟು ನಟಿಗೆ ಬಸವರಾಜ ವ್ಯಕ್ತಿಯಲ್ಲಿ ಹೇಳಬೇಕು. ಸಾಹೇಬ್ ಹೇಳಿದಾಗೆ ಅವರ ಶಾಂತವೇರಿ ಗೋಪಾಲ್ ಗೌಡರು ಚರ್ಚೆಯಲ್ಲಿ ಭಾಗವಹಿಸಿದ ಕೆಲವು ತುಣುಕುಗಳನ್ನು ಹೇಳಿದ್ರೆ ದಡಾಗಿ ಹೇಳಕ್ಕೆ ಇಷ್ಟ ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಸಹ ಅವರ ಪಕ್ಷದ ಧೋರಣೆಯ ಅನುಸಾರವಾಗಿ ಅವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು. ಅವಾಗ ಈ ಕಮಾಂಡ್ಗಳೆಲ್ಲ ಇರಲಿಲ್ಲ, ಈಗ ಬಹಳ ಕಮಾಂಡ್ಗಳು ಇದ್ದಾವೆ. ಅದರಲ್ಲೂ ಕಮಾಂಡ್ಗಳು ಇರಲಿಲ್ಲ ಅಂತ ನಾನು ಭಾವಿಸಿದ್ದೇನೆ, ಹೊರಗಡೆ ಹೇಳಬೇಕು. ಈಗ ಹೊಸ ಹೊಸ ಕಮಾಂಡ್ ಏನು, ಹೈ ಕಮಾಂಡ್ ಏನಪ್ಪ ನಾನು ಇದು ಮಾಡಬೇಕು ಅವ್ರು ಮಾಡಬೇಕು. ಆಮೇಲೆ ಇನ್ನೊಂದು ಹೊಸ ಕಮಾಂಡ್ಗಳು ಭಾಳ ಉಳ್ಕೊಂಡು ಇತ್ತೀಚಿ ಹಿಂದೆ ಈ ಕಮಾಂಡ್ಗಳು ಅರ್ಥಾಗಿ ಕಾಣ್ತಾ ಇದ್ದರು. ಅದೇ ಅಂದರೆ ಹೋಮ್ ಕಮಾಂಡ್, ಮನೆ ಮಕ್ಕಳು ಹೆಂಡತಿ ಮಕ್ಕಳು ಕಮಾಂಡ್ ಅವ್ರು ಹೇಳಿಬಿಟ್ಟು. ಎರಡನೇ ಕಮಾಂಡ್, ಮೂರನೇ ಕಮಾಂಡ್ ಅದೇನು, ಬ್ಲಾಕ್ ಮೇಲ್ ಮಾಡೋದು ಕಮಾಂಡ್ ಇದೆ. ಅವ್ರು ಉಳ್ಕೊಳಿಸ್ ನೋಡ್ತಾರೆ ನೀನ್ ತಪ್ಪು ಮಾಡ್ತೀಯ, ಹೊರಗಡೆ ಎಲ್ಲೋಗ್ತಾರೆ ಏನ್ ಮಾಡ್ತಾರೆ ಇಲ್ಲೋಗ್ತಾರೆ ಅಂತ ಹೇಳಿ ಈಗೆಲ್ಲ ಹೊಸ ಬಂದಿದ್ದಾವ ಆಡಿಯೋ ವಿಡಿಯೋನ ಮಣ್ಣು ಅವ್ರು ತಗೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದು. ಹೀಗೆ ಅವ್ರು ಮಾಡ್ತೀವಿ ಎದಕ್ಕೆ ಬೇಕಾಗಿಲ್ಲ, ಯಾಕೆ ಎದಕ್ಕೆ ಬೇಕು? ನೀನು ಕಳ್ಳನಾಗಿದ್ದಾಗ ಹೇಳ್ಕೋಬೇಕು, ನೀನು ಭ್ರಷ್ಟನಾದಾಗ ಹೇಳ್ಕೋಬೇಕು, ನೀನು ನಿಜವಾಗ್ಲೂ ಸಹ ಸತ್ಯವಂತನಾಗಿದ್ದರೆ ಕಾನೂನು ಪ್ರಕಾರ ಕೆಲಸ ಮಾಡಿದರೆ ಸಂವಿಧಾನದ ಪ್ರಕಾರ ಕೆಲಸ ಮಾಡಿದರೆ ಇದನ್ನು ಇದಕ್ಕೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಇದೆಯಾ ಇಲ್ಲ ಇನ್ನೊಂದು ಎಂದು ಗೋಪಾಲ್ ಗೌಡರು ಸಮಾಜವಾದಿ ಆಗಿದ್ದರು ಸಹ ಯಾವುದು ಹೊರಗಡೆ ಹೋಗಿಲ್ಲ, ಯಾವುದೇ ಪಕ್ಷಕ್ಕೆ ಸೇರಲಿಲ್ಲ. ಅವರು ಅಜ್ಜ ಏನು ಸಮಗ್ರ ಕ್ರಾಂತಿಯ ರೂವಾರಿ ಜಯಪ್ರಕಾಶ ನಾರಾಯಣರು ಅಟ್ಟ ಸಮಾಜವಾದಿ ರೋಹಿಯವರ ಶಿಷ್ಯನಾಗಿ ಒಡನಾಡಿಯಾಗಿ ಅವರ ಹೇಳಿದಂಥ ತತ್ವಗಳನ್ನು ನಂಬಿಕೆ ಇಟ್ಟು ಕೆಲಸ ಮಾಡಿದಂಥ ಧೀಮಂತ ವ್ಯಕ್ತಿ. ಆ ವ್ಯಕ್ತಿ ನಾ ಹೇಳಿ ಈಗಿನ ಹೇಳಿ ಈಗ ಏನಿಲ್ಲ, ನಾವು ಹೇಳ್ತೇವೆ ಬೆಳಗ್ಗೆ ಒಂದು ಪಕ್ಷನ ಕೋಮಾದಿ ಅಂತ ಕರೀತಾರೆ, ನಾಳೆಗೆ ಏನಾದ್ರು ಮಂತ್ರಿ ಮಾಡ್ತೀನಿ ಅಂದರೆ ಓಮೂ ಇಲ್ಲ ವಾದಿನೂ ಇಲ್ಲ ಓದು ಅಂತಾರೆ. ಇವರಿಗೆ ತತ್ವನಿಷ್ಠೆ ಇದೆಯಾ? ಯಾವುದೇ ರಾಜಕೀಯ ಪಕ್ಷ ಇವತ್ತು ಏನಾಗಿದೆ ಹೇಳ್ತೇವೆ, ನಾವು ಸಮಾಜವಾದ ಸಮಾಜವನ್ನು ತರ್ತೇವೆ, ಸಮಬಾಳ ಅದೇನು ಒಳ್ಳೆಯದು, ಸಬ್ಕಾ ವಿಶ್ವಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೀಗೆ ಒಳ್ಳೆಯ ಗೋಷ್ಠ ವಾಕ್ಯಗಳಿದ್ದಾವೆ, ಅವು ಏನಾದರೂ ಜಾರಿ ಆಗ್ತಾಯಿದಾವ? ಇವತ್ತು ರಾಜಕೀಯ ಪಕ್ಷಗಳು ತತ್ವ ಆಧಾರಿತವಾದಂಥ ರಾಜಕೀಯ ಪಕ್ಷಗಳಾಗಿ ಉಳಿದಿಲ್ಲ, ಏನಾಗಿ ಉಳಿದಿದ್ದಾವೆ? ಜಾತಿಯ ಒಕ್ಕೂಟಗಳಾಗಿದ್ದಾವೆ. ಬಿ ಜೆ ಪಿ ಯಾವುದೋ ಪಕ್ಷ, ಜೆ ಡಿ ಎಸ್ಸು ಯಾವುದೋ ಪಕ್ಷ, ಕಾಂಗ್ರೆಸ್ಸು ಮತ್ತೆ ಯಾವುದೋ ಪಕ್ಷ. ಈಗ ಜಾತಿಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಜಾತಿಯೇ ಮುಖ್ಯವಾಗಿದೆ ಹೊರತಾಗಿ ತತ್ವ ಯಾವುದೇ ರಾಜಕೀಯ ಪಕ್ಷಕ್ಕೆ ಮುಖ್ಯವಾಗಿರುವಂಥ ಒಂದು ರಾಜಕೀಯ ವಿಷಮ ಪರಿಸ್ಥಿತಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದೆ ಅಂದರೆ ತಪ್ಪಾಗುತ್ತೆ. ಇದು ಸರಿನಾ? ನಾವು ಹೇಳ್ತೇವೆ ಏನು ಡೆಮಾಕ್ರಸಿ ಏನಪ್ಪ, ಒಂದು ಮುಖ್ಯವಾದ ಚರ್ಚೆ ಆಗಬೇಕು, ಭಿನ್ನಾಭಿಪ್ರಾಯ ಇದ್ದರೆ ನೀವು ಹೇಳಿ, ಸರಿ ಇದ್ರೆ ಓಕೆ ಅಂತಾರೆ, ಸರಿ ಇಲ್ಲ ಬೇಡ ಇಲ್ಲ. ಅದಕ್ಕೆ ಯಾವ ರೀತಿ ಹೇಳಬೇಕು? ಯುದ್ಧ ಮಾಡಬೇಕಾ? ಮೊದಲು ಮಾತಿನಲ್ಲೇ ಯುದ್ಧ ಮಾಡ್ತಿದ್ರು, ಯಾವಾಗ 1972 ಅಥವಾ ಅದಕ್ಕಿಂತ ಮುಂಚಿನ ಕಾಲದಲ್ಲಿ. ಈಗೆಲ್ಲ ಗೊತ್ತು ಹೊರಟೆಯವರಿಗೆ, ತೋಳ್ಬಲ ಕೈ ಕೈ ನಿರಾಸಕ್ಕೆ ಹೋಗ್ತಾರೆ. ಇದು ಡೆಮಾಕ್ರಸಿನಾ? ಇದನ್ನು ನಾವು ನೀವು ಜನತಂತ್ರ ಅಂತ ಕರಿಬೇಕಾಗ್ತದ? ಇನ್ನ ಒಂದು ಬಹಳ ಮುಖ್ಯವಾದ ಅಂತಂದರೆ, ನಾವೆಲ್ಲ ಜಾತಿವಾದಿಗಳೇ ಅಲ್ಲಪ್ಪ, ನಮ್ದು ಯಾವುದು ರಾಷ್ಟ್ರ? ನಮ್ಮ ರಾಷ್ಟ್ರ ಸೆಕ್ಯುಲರ್. ಸೆಕ್ಯುಲರ್ ಏನಂಗಂದ್ರೆ ಯಾರಿಗೂ ಗೊತ್ತಿಲ್ಲ,
ಏನು ನಮ್ಮ ಇಂಡಿಯನ್ ಕಲ್ಚರ್ ಏನು? ರಿಲೀಸ್ ಇಸ್ ಟಾಲರೆನ್ಸ್ ಇಸ್ ದಿ ಬೆಡ್ರಾಕ್ ಆಫ್ ಇಂಡಿಯನ್ ಸೋಷಲಿಸಮ್ ಸೆಕ್ಯುಲರಿಸಮ್. ಮತೀಯ ಸಹಿಷ್ಣುತೆ ಏನಿದೆ ಇದು ಇವತ್ತಿಂದಲ್ಲ, ಇಟ್ ಈಸ್ ಅವರ್ ಕಲ್ಚರ್. ಇಂಡಿಯನ್ ಕಲ್ಚರ್ ಏನು? ಮತೀಯ ಸಹಮತ ಏನಿದೆ, ಸಹಿಷ್ಣುತೆ ಏನಿದೆ, ಅದು ಈ ದೇಶದ ಸೆಕ್ಯುಲರಿಂದ ಮುಖ್ಯ ಭಾಗ. ಅದು ಅಂತ ಇಲ್ಲ, ನಾವು ಹೇಳ್ತಿದ್ವಾ, ನಾವು ಓದೇಟಿಗೆ ಯಾರನ ಬರಲಿ ಏನಪ್ಪ ಯಾವರು ನೆಕ್ಸ್ಟ್ ಯಾಕೆ ನೆಕ್ಸ್ಟು ಏನು ಬಂದಿದ್ದೆ ಇನ್ನು ಮುಂದೋದ್ರೆ ಏನು ಬಂದಿದ್ದೆ ಇಲ್ಲಿಗೆ ಬಂದಿದ್ದೆ ನಮ್ಮ ದೇಶದ ರಾಜಕಾರಣ. ಆಮೇಲೆ ಎಲ್ಲ ಇಷ್ಟ ತಗೊಂಡ್ವ ಇಲ್ಲೇ ಯಾರು ಪೈಕಿ ಅಂದ್ರೆ ಆಯ್ತಲ್ಲ. ಆ ಬಸವಣ್ಣ ಏನು ಹೇಳ್ದು ಇವನ ಆರವ ಇವನ ಆರವ ಅನ್ನೋದಲ್ಲ. ಈಗ ಇವರು ಇವನ ಆರವ ಅಂತ ಕೇಳೋದು ಯಾಕೆ ಅಂದ್ರೆ ದುಡ್ಕಾರಣಕ್ಕೆ ಮೊದಲು ಜಾತಿ ನೋಡ್ತೇವೆ. ಜಾತಿಯವ್ರಿಗೆ ಕಮ್ಮಿ ಮಾಡೋಲ್ಲ, ಅದನ್ನ ತಲುಪು. ದುಡ್ಡು ತಗೊಂಡು ಜಾತಿನೇ ಇಲ್ಲ, ಅವುದೇ ಒಂದು ಜಾತಿ. ಇವನಮ್ಮ ಅಂದ್ರೆ ಯಾರು ದುಡ್ಡು ಕೊಡ್ತಾರೋ ಅವನಮ್ಮ. ಈ ಜೊತೆಗೆ ನಮ್ಮ ಸರ್ಕಾರದ ಈಗಿನ ಆಡಳಿತ ವ್ಯವಸ್ಥೆ ಬಂದಿದೆ, ಇದನ್ನ ಯಾಕೆ ಸರಿಪಡಿಸ್ಬೇಕು? ಇದು ಯಾರು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ನಾವು 5,000 3,000 2,000 500 ತಗೊಂಡು ಓಡ್ಕೊಡ್ತೇವೆ ಅಲ್ಲಿವರೆಗೂ ಇವರೇ ಬರೋದು. ಹಿಂದೆ ಒಂದು ಕಾಲದಲ್ಲಿ ಒಂದು ಸಣ್ಣ ಉದಾಹರಣೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ಶಾಸಕರ ಹೆಸರನ್ನೇ ಹೇಳೋದೇನು ಅವಶ್ಯಕತೆ ಇಲ್ಲ. 1957-65 ಒಬ್ಬ ಶಾಸಕರು, ನಾನು ಅವಾಗ ಲಾಯರ್ ಆಗಿದ್ದಾಗ ಏನು ಒಂದು ಅವ್ರಿಗೆ ಬೇಕಾದ್ರದ್ದು ಒಂದು ಸಣ್ಣ ಕೇಸ್, ಏನಂತ ದೊಡ್ಡದಲ್ಲ, ಬೇರೆಲ್ಲ ಅದರಲ್ಲೂ ಏನಪ್ಪ ಏನಪ್ಪ ಇದು ಯಾವ ಬಂದ್ಬಿಟ್ಟಿದ್ದಾನೆ ಪೊಲೀಸ್ ಸ್ಟೇಷನ್ಗೆ ಹೇಳ್ಬೇಕು ಅಂತ ಏನಪ್ಪ ಹೇಳೋದು. ಅವ್ರು ಹೇಳಿದ ನಾನು ದಾರಿ ಹೋಗ್ತಿದ್ದಾನೆ ಕಲ್ಲು ಏನಪ್ಪ ಹೋಗಿಲ್ರೆ ನೋಡಪ್ಪ ಇನ್ನೇನೋ ಬೇರೆ ಮೇಲೆ ಬಿಡ್ಸಪ್ಪ. ಆ ಶಾಸಕರು ಅಂತರಿದ್ರು, ಈಗ ನಾನು ಹೇಳೋದು ಯಾತಕ್ಕೆ ಹೇಳ್ತೀನಿ, ಹಾಗೆ 50 ವರ್ಷಗಳ ಹಿಂದಿತ್ತಂಥ ಶಾಸಕರ ನಡೆ ನೋಡಿ ಆಗಿತ್ತು, ಇವತ್ತೇನಾಗಿದೆ? ಇವತ್ತು ಜೈಲು ಅಥವಾ ಪೊಲೀಸ್ ಸ್ಟೇಷನ್ ಹೋಗಿದ್ದಾನಲ್ಲ, ಅದು ಅವನು ಅವ್ರು ಬಿಡ್ಸೋಕ್ಕೆ ನಾವು ಹಿಂದೆ ಮುಂದೆ ಮಾಡ್ತಿದ್ವಿ. ಆಮೇಲೆ ಎರಡನೇ ಅಂತ ಏನು, ಅವನು ಕರ್ಕೊಂಡು ನಮ್ಮ ಕೈಲಿ ಆಗೋದಲ್ಲ ಹೊಡೆದಾಡೆ, ಅವನ ಮುಖಾಂತರ ಹೊಡೆದಾಡಿ ಓಟ್ ಕಳಿಸ್ಲಿಕ್ಕೆ ಅವನು ಬೇಸಿಕೊಂಡು ರಾಜಕಾರಣಿಗಳು, ಅದು ಎರಡನೇ ಅಂತ. ಅವನು ಅವನು ದೊಡ್ಡನ ಅಲ್ಲ. ಮೂರನೇ ಅಂತೇನು, ಆಮೇಲೆ ದೀನ್ಯ ಅಂತಯ್ಯ ನಾನೇ ನಿಂತ್ಕೊಂಡು ಅಂತ. ಇವತ್ತು ರಾಜಕಾರಣದಲ್ಲಿ ಇವುಗಳ ಸಂಖ್ಯೆ ಜಾಸ್ತಿ ಆಗಿದೆ, ಇದಕ್ಕೆ ಯಾರು ಕಾರಣ? ನಾವೇ ಕಾರಣ. ಇದು ಹೋಗಬೇಕಾದ್ರೆ ಶಾಂತವೇರಿ ಗೋಪಾಲ್ಗಳು ಅಂತ 100-150 ಆಸೆ ಕಲಿಸುವಂಥ ವ್ಯವಸ್ಥೆ ಈ ರಾಜ್ಯದಲ್ಲಿ ಆದರೆ ಖಂಡಿತ ಈ ರಾಜ್ಯ ಉದ್ದಾರ ಆಗ ಆ ವಿಷಯವೇ ಇರ್ತಾನೆ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಹೆಚ್ಚಿಗೆ ಮಾತಾಡೋದ ಅವಶ್ಯಕ ಇಲ್ಲ ಅಂತ ಕಂಡುಕೊಂಡಿದ್ದಾನೆ. ಶಾಂತವೇರಿ ಗೋಪಾಲ್ಗಳು ಅಂತ ಮುತ್ಸದ್ದಿಗಳು ಸ್ವಚ್ಛತೆಯ ಪಟುಗಳು ಇರ್ತಾರೆ. ತತ್ವ ನಿಶ್ಚಲ ಆಗಿತ್ತು, ಪ್ರಾಮಾಣಿಕ ಆಗಿತ್ತು, ಹೋರಾಟದ ಮನೋಭಾವ ಇತ್ತು. ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ರು, ರೈತರ ಪರವಾಗಿ ಹೋರಾಟ ಮಾಡಿದ್ರು. ಹೋರಾಟ ಮಾಡ್ತಲೇ ಅವ್ರು ಸಾವನ್ನಪ್ಪಿದ್ರು. 50 ವರ್ಷಗಳ ಹಿಂದೆ ಅವ್ರು ಸತ್ತಿದ್ದಾರೆ, 72 ಇಸ್ವಿ ಸತ್ತಿದ್ದಾರೆ. 72 ಇಸ್ವಿನಲ್ಲಿ ಯಾವ ಒಂದು ಸಾಮಾಜಿಕ ಪರಿಸ್ಥಿತಿ ಇತ್ತು, ಇವತ್ತು ಆ ಸಾಮಾಜಿಕ ಪರಿಸ್ಥಿತಿ ಇದೆಯೇ ಇರೋದನ್ನ ಆ ಪ್ರಯತ್ನ ಮಾಡಬೇಕು. ಅದಕ್ಕೆ ಮಾಡಿದಾಗ ಅದು ಮರುಕಳಿಸುವಂತೆ ಮಾಡಬೇಕಂತ ಕೊನೆಗಾಗಿ ಇವತ್ತಿನ ದಿವಸ ಈ ದೇಶದ ನಾಗರಿಕ ಸಮಾಜದಲ್ಲಿದೆ ಅನ್ನೋ ಮಾತನ್ನು ಹೇಳಿ ಕೊಡ್ತೇನೆ. ಎಲ್ಲಿವರೆಗೆ ನಾವು ಬುದ್ಧಿವಂತರಾಗದಿಲ್ಲ ಅಲ್ಲಿವರೆಗೆ ಧರ್ಮ ಸಿದ್ಧಾಂತ ಬಿಡಿ, ನಾವೇನು ಅದನ್ನು ನಂಬಬೇಕಾಗಿಲ್ಲ. ಅದರ ಪ್ರತಿಪಾದಕರು ಯಾರು ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದರ ಪ್ರತಿಪಾದಕರು ಅದರಿಂದ ಯಾರು ಲಾಭನ ಪಡೀತಾರೆ ಅವರು ನಮ್ಮನ್ನು ನಂಬಿಸಿ ಮೋಸ ಮಾಡುವಂಥ ಒಂದು ವ್ಯವಸ್ಥೆ ಇದು. ನೀನು ಗೊತ್ತಿದೆಯಾ, ಅವನು ಯಾವನ 1,000 ಮಾಡಿದ್ರಲ್ಲ, ಅವನಲ್ಲಿ ಭಾಳ ಪುಣ್ಯ ಮಾಡಿ ಬಂದಿದ್ದ ಒಬ್ಬರಿಂದಲೇ. ನಾವು ನಾವೆಲ್ಲ ಪಾಪ ಮಾಡ್ಕೊಂಡಿದ್ದೀವೋ ಉಪಕೃತಂಗಿದೆ. ಎಷ್ಟು ಜನರಿಗೆ ಅನ್ನ, ವಸತಿ, ಬಟ್ಟೆ, ಶಿಕ್ಷಣ, ಆರೋಗ್ಯ ಈ ಮುಖ್ಯವಾದಗಳ ಮೂಲಕ ವ್ಯವಸ್ಥೆ ಮಾಡುವ ಮೂಲಕ ಜೀವನ ಮಟ್ಟವನ್ನು ಸುಧಾರಿಸುವ ಮುಖಾಂತರ ಹೊಸ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಹೇಳಿದರೆ ಅಂಥ ಹೊಸ ಒಂದು ಸಮಾಧಾನವನ್ನು ಮಾಡಬೇಕಂದ್ರೆ ಸುಖಿ ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಅದರ ಕನಸನ್ನು ಮಾಡಬೇಕಾದ್ರೆ ಶಾಸಕರ ಕರ್ತವ್ಯ ಜಾಸ್ತಿ ಇದೆ. ಶಾಸಕರ ಕರ್ತವ್ಯದ ಜೊತೆಗೆ ಏನು ಶಾಸನ ಮಾಡೋದೇ ಭಾಳ ಮುಖ್ಯ ಅಲ್ಲ, ಮಾಡಿದಂತಹ ಶಾಸನ ಕಾನೂನುಬದ್ಧವಾಗಿ ಇಲ್ಲಿರುವುದನ್ನು ತೀರ್ಮಾನ ಮಾಡುವಂಥ ಅಧಿಕಾರಿ ಇವತ್ತು ಯಾರಿಗಿದೆ? ನ್ಯಾಯ ಇರ್ತದೆ.
ಇವತ್ತು ಅಪಸ್ವರವನ್ನು ಕೇಳ್ತಾ ಇದ್ದಾವೆ. ಸಂವಿಧಾನದ ಅನೇಕ ಸಂಘ ಸಂಸ್ಥೆಗಳು ಏನಿದ್ದಾವೆ, ನ್ಯಾಯಾಂಗ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ, ಎಲೆಕ್ಷನ್ ಕಮಿಷನ್ ಇರ್ಬೋದು, ಬೇರೆ ಬೇರೆ ಅವ್ರ ಹೆಸರು ನೀಡಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಸಹ ಜನರ ಏನು ನಂಬಿಕೆಯನ್ನು ಉಳಿಸಿಕೊಳ್ಳುವಂತ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಇವತ್ತು ಆ ಕೆಲಸವನ್ನು ಮಾಡ್ತದೆ ಎಂಬ ಆರೋಪಗಳನ್ನು ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಇದ್ದಾಗ ಅವರು ಬಿ ಜೆ ಪಿ ಇದ್ದಾಗ ಕಾಂಗ್ರೆಸ್ ಇದ್ದರು, ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಸಿಬಿಐ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರು. ಈಗ ಇವರು ಕಾಂಗ್ರೆಸ್ನವರು ಬಿ ಜೆ ಪಿ ಇನ್ವೆಸ್ಟಿಗೇಷನ್ ಹೀಗೆ ಆರೋಪ ಪ್ರತ್ಯೋಪ ಮಾಡ್ತವೆ ಹೊರತಾಗಿ ನಮಗೆ ಇವತ್ತಿನ ದಿವಸ ಅಂಗಸಂಸ್ಥೆಗಳು ಏನಿದ್ದಾವೆ, ಸಂವಿಧಾನದ ಅಂಗಸಂಸ್ಥೆಗಳು ಏನಿದ್ದಾವೆ, ಅವುಗಳ ಕರ್ತವ್ಯವನ್ನು ಮಾಡುವಂಥ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗಿದೆ. ಆ ಕರ್ತವ್ಯವನ್ನು ಯಾರು ಮಾಡುತ್ತೆ, ಸರ್ಕಾರ ಮಾಡಲ್ಲ. ಸರ್ಕಾರ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಆ ಅಂಗ ಸಂಸ್ಥೆಗಳನ್ನು ಉಪಯೋಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಯಾಕೆಂದರೆ ಅಧಿಕಾರ ಉಳಿಸ್ಕೊಳ್ಬೇಕಲ್ಲ, ಅಧಿಕಾರ ಉಳಿಸಿಕೊಳ್ಬೇಕಾದ್ರೆ ದುಡ್ಡು ಮಾಡಬೇಕು, ದುಡ್ಡು ಮಾಡಿದ ಮೇಲೆ ಅಧಿಕಾರ ಬೇಕು. ಈ ರೀತಿ ಇದೊಂದು ವಿಶೇಷ ಸರ್ಕಲ್. ಆದ್ದರಿಂದ ಇದು ನಾವು ಇವತ್ತಿನ ದಿವಸ ಹೊಣೆಗಾರಿಕೆ ಕೇವಲ ಶಾಸಕರ ಮೇಲಿಲ್ಲ, ಮಂತ್ರಿಗಳ ಮೇಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನದ ಅಂಗಸಂಸ್ಥೆಗಳು ಏನಿದ್ದಾವೆ, ಅಂಗಸಂಸ್ಥೆಗಳು ಸಹ ತಮ್ಮ ಕರ್ತವ್ಯವನ್ನು ನ್ಯಾಯೋಚಿತವಾಗಿ ಫೇರಾಗಿ ಮಾಡೋದ್ರ ಮುಖಾಂತರ ಜನರ ನಂಬಿಕೆ ಬರುತ್ತೆ ಮಾಡೋಕ್ಕಿಂತ ಈ ದೇಶದಲ್ಲಿ ಹೊಸ ಒಂದು ಸಾಮಾಜಿಕ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಸಹ ಬಯಸಿರುವಂಥ ಒಂದು ಹೊಸದಾದ ಸಾವರಿಂಗ್ ಸೋಷಲಿಸ್ಟ್ ರಿಪಬ್ಲಿಕ್, ಚೆಕ್ಸ್ ರಿಪಬ್ಲಿಕ್ ಅಂತ ಹೇಳ್ತವೆ, ಡೆಮಾಕ್ರಾಟಿಕ್ ರಿಪಬ್ಲಿಕ್ ಅಂತ ಹೇಳ್ತವೆ, ಅದು ನಿಜವಾಗ್ಲೂ ಸಹ ಈ ದೇಶದಲ್ಲಿ ಅಸ್ತಿತ್ವದಲ್ಲಿ ಆಳವಾಗಿ ಬೇರೂರಬೇಕಾದ್ರೆ ಬೆಳೀಬೇಕಾದ್ರೆ ನಾವು ನೀವು ಆ ರೀತಿ ಚಿಂತನೆ ಮಾಡಬೇಕು ಅಂತ ಚಿಂತನೆಯನ್ನು ಏನಿದೆ ಮಾನ್ಯ ಶಾಂತವೇರಿ ಗೋಪಾಲ್ ಗೌಡರು ಮಾಡ್ತಾ ಇದ್ರು ಅಂತ ಎಲ್ಲ ಚಿಂತನೆಯನ್ನು ನಾವು ನೀವು ಮಾಡುವಂಥ ರೀತಿಯಲ್ಲಿ ಇವತ್ತು ಸಹ ಕನ್ನಡ ಶಕ್ತಿ ಕೇಂದ್ರದವರು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಕೋರಿಸುತ್ತೇನೆ.